ರೇಖಾ ಅವರೇ, ಕೆಕೆ ಹೆಬ್ಬಾರರು ಮತ್ತು ಕಾರಂತರ ಸ್ನೇಹ ಮಾತಾಡ್ತಿರೋದು ನಾವು. ಇದರಲ್ಲಿ ಮುಂಬಯಿಯ ಪಾತ್ರ ಬಹಳ ದೊಡ್ಡದು. ಯಾಕಂದ್ರೆ ಮುಂಬೈ ಅಂದ ತಕ್ಷಣ ಎಷ್ಟೋ ಜನರಿಗೆ ಎಷ್ಟೋ ರೀತಿಯಿಂದ ಬೇರೆ ಬೇರೆ ಸ್ಫೂರ್ತಿಯನ್ನ ಮತ್ತು ಮುಕ್ತತೆಯನ್ನು ಕೊಡುವಂತ ಒಂದು. ಅದಕ್ಕಾಗಿ ಕಾರಂತ ವರ್ಷಕ್ಕೆ ಎರಡು ಸಲ ಆದರೂ ಬಾಂಬೆಗೆ ಬರ್ತಾ ಇದ್ರಂತೆ. ಮೊದಲು ಶಾರದಾ ಭವನ ಅಂತ ಒಂದು ಲಾಡ್ಜ್ ಇತ್ತು, ಅಲ್ಲಿ ಇರ್ತಾ ಇದ್ರಂತೆ. ಆಮೇಲೆ ಬಂದಾಗೆಲ್ಲ ನಿಮ್ಮಲ್ಲಿ ಇರ್ತಾ ಇದ್ರು. ಅವರು ಬಂದಾಗ ಅವ್ರು ಎಲ್ಲೆಲ್ಲ ಹೋಗ್ತಾ ಇದ್ರು? ತಂದೆ ಒಟ್ಟಿಗೆ ಹೋಗ್ತಾ ಇದ್ರು ಜಹಾಂಗೀರ್ ಆರ್ಟ್ ಗ್ಯಾಲರಿಗೆ, ಹಾಗೆ ಎಕ್ಸಿಬಿಷನ್ಸ್ ಎಲ್ಲ ನೋಡ್ಲಿಕ್ಕೆ. ಆದ್ರೂ ಹೆಚ್ಚಾಗಿ ಅವ್ರು ಮನೆಯಲ್ಲಿ ಅವ್ರಿಗೆ ಇದ್ದು ಅವ್ರಿಗೆ ಪೀಸ್, ಎಲ್ಲ ಮೆಡಿಟೇಷನ್, ಪೇಂಟಿಂಗ್ ಇತ್ತು, ಪೇಂಟಿಂಗ್ ನೋಡ್ತಾ ಕುತ್ಕೊಂಡ್ರು ಹಾಗೆ ಸ್ಟುಡಿಯೋದಲ್ಲಿ ಎಲ್ಲ. ಮತ್ತೆ ಅವರನ್ನು ಭೇಟಿಯಾಗ್ಲಿಕ್ಕೆ ಸುಮಾರು ಜನರು, ಆರ್ಟಿಸ್ಟ್ ನವರು, ರೈಟರ್ಸ್ ಎಲ್ಲ ಬರ್ತಾ ಇದ್ರು. ಅವರೊಟ್ಟಿಗೆ ತುಂಬಾ ಚರ್ಚೆ ನಡೀತಿತ್ತು. ಆರ್ಟ್ ನಲ್ಲಿ ನಂಗೆ ಕಾಣ್ತಾರೆ ಅವರಿಗೆ ಅಷ್ಟು ಇದಿರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಆಲ್ ಸಡೆಂಟನ್ ನಮಗೆ ಕಾರಂತರ ಹತ್ತು ಮುಖಗಳಲ್ಲಿ ಒಂದು ಕಲಾಮುಖ ಕಾಣ್ತಾ ಇರುತ್ತೆ. ಅವರು ಚಿತ್ರ ಮಾಡಿದ್ದು, ಅವರು ಡಿಸೈನ್ ಮಾಡಿದ್ದು, ನೃತ್ಯ ಕೊರಿಯೋಗ್ರಫಿ ಮಾಡಿದ್ದು. ಆಮೇಲೆ ಅವರ ಚಿತ್ರಗಳಿಗೆ ನೋಡಿ, ಅವರದೇ ಒಂದು ಆರ್ಟ್ ಇಲ್ಲಿ ನಿಮಗೆ ಸ್ಯಾಂಪಲ್. ಅವರೇ ತೆಗೆದಿರುವಂತ ಒಂದು ಮುಖಪುಟ ಇದೆ ಅವರ ಕಾದಂಬರಿಗಳು. ಅವರು ಮುಕ್ಕಾಲು ಪಾಲು ಕಾದಂಬರಿಗೆ ಅವರು ಮುಖಪುಟಗಳನ್ನ ಅವರೇ ರಚನೆ ಮಾಡ್ತಾ ಇದ್ರು. ಆಮೇಲೆ ಮಕ್ಕಳ ಪುಸ್ತಕಕ್ಕೆ ಹಕ್ಕಿ ಅದೆಲ್ಲ ಚಿತ್ರಗಳನ್ನು ಬರಿತಾ ಇದ್ರು. ಯಾಕಂದ್ರೆ ಕೆಲವೊಂದು ಫೋಟೋಗ್ರಾಫ್ ಸಿಗಲ್ಲ ಅಂತ ಹೇಳಿ ಚಿತ್ರ ಬರಿತಾ ಇದ್ರು. ಅಂದ್ರೆ ಅವರಲ್ಲಿ ಒಬ್ಬ ಕಲಾವಿದ ಇದ್ದ. ಅವರ ಕಲೆಯನ್ನ ಬಹುಶಃ ಖಂಡಿತ ಅವ್ರ ಹೆಬ್ಬಾರಿಗೆ ತೋರಿಸೇ ಇರ್ತಾರೆ, ಅವ್ರ ಚಿತ್ರಗಳನ್ನ, ಅವ್ರ ಪುಸ್ತಕಗಳನ್ನ ಕಳಿಸ್ತಾ ಇದ್ದಿರ್ಬೋದು. ಕಾರಂತರ ಕಲೆ ಬಗ್ಗೆ ನಿಮ್ಮ ಕಲಾವಿದರ ಫ್ಯಾಮಿಲಿ ಆಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಚರ್ಚೆ ಆಗ್ತಿತ್ತು, ಅಥವಾ ಹೆಬ್ಬಾರರಿಗೆ ಕಾರಂತರ ಕಲೆ ಯಾವ ರೀತಿ ಕಾಣ್ತಾ ಇತ್ತು? ನನ್ನ ತಂದೆಯವರು ಹೇಳ್ತಿದ್ರು, ಓ ಡ್ರಾಯಿಂಗ್ಸ್ ಎಲ್ಲ ಕಾರಂತರ ನೀವು ಮಾಡಬೇಡಿ, ನಾನು ಮಾಡಿಕೊಡ್ತೇನೆ ನಿಮಗೆ, ಜಾಕೆಟ್ಸ್ ಎಲ್ಲ ನನ್ನಂಗೆ ಬಿಟ್ಬಿಡಿ ಅಂತ. ಇಲ್ಲಿಯ ನಿಮ್ಗೆ ಯಾಕೆ ತೊಂದರೆ ಕೊಡೋದು, ನಾನು ಮಾಡ್ತೇನೆ ಅಂತ. ಅದು ಹೋದ ನಂತರ ಅವ್ರು ಹೇಳ್ತಿದ್ರು, ಏನ್ ಹೇಳುದು ಇವರಿಗೆ, ಇವ್ರ ಸರಿ ಆಗುದಿಲ್ಲ, ಇವ್ರ ಡ್ರಾಯಿಂಗ್ಸ್ ಎಲ್ಲ ಪರ್ಫೆಕ್ಷನ್ ಇಲ್ಲ ಅಂತ. ಪರ್ಫೆಕ್ಷನ್ ಅಂದ್ರೆ ಅದಕ್ಕೆ ಸಿಮಿಟ್ರಿ, ಅದು ಲೈನ್ ಡ್ರಾಯಿಂಗ್, ಲೈನ್ ಡ್ರಾಯಿಂಗ್ ಕೇಸ್ ಇದು ಪ್ರಾಕ್ಟೀಸ್ ಬೇಕಲ್ಲ, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಡ್ರಾಯಿಂಗ್ ಇಸ್ ನಾಟ್ ಅನ್ ಈಸಿ ಸಬ್ಜೆಕ್ಟ್, ಸ್ಕಿಲ್ ಅದಕ್ಕೆ ಡೆವಲಪ್ ಆಗ್ಬೇಕು. ಹಾಗೆ ನೀವು ರೈಟಿಂಗ್ ನಲ್ಲಿ ಹೇಗೆ ಸ್ಕಿಲ್ ಡೆವಲಪ್ ಮಾಡ್ತೀರಿ, ಬರ್ದು ಬರ್ದು ನಿಮಗೆ ಎಷ್ಟೇ ನಾಲೆಜ್ ಇರ್ಲಿ, ಯು ಕ್ಯಾಂಟ್ ಬಿ ಎ ರೈಟರ್. ಅದಕ್ಕೆ ಸ್ಕಿಲ್ ಇದೆ, ಸ್ಟೈಲ್ ಇದೆ, ಹಾಗೆ ಡ್ರಾಯಿಂಗ್ ನಲ್ಸ್ ಎಲ್ಲ ಇದೆ. ಸೊ ಆ ಸ್ಕಿಲ್ಗೆ ಅವ್ರಿಗೆ ಲೀವ್ ಇಟ್ ಔಟ್ ಅಂತ, ಲೀವ್ ಇಟ್ ಔಟ್, ನಿಮಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಬೇರೆ ಬಿಟ್ಟು ಕೊಡಿ ಅಂತ ಹಾಗೆ ಹೇಳ್ತಿದ್ರು. ಸ್ನೇಹ ಇತ್ತಲ್ಲ ಅವರಿಗೆ. ಹೌದು. ಆಮೇಲೆ ಅವರ ಕೆಲವು ಒಳ್ಳೆ ಕೃತಿಗಳಿಗೆ, ಅಂದ್ರೆ ಕಾರಂತರ ಕೆಲವು ಒಳ್ಳೆ ಕೃತಿಗಳಿಗೆ ಹೆಬ್ಬಾರರ ಮುಖಪುಟ ಇದೆ. ಉದಾಹರಣೆಗೆ ಇಂಗ್ಲಿಷ್ ಅಲ್ಲಿ ಬಂದಿರುವಂತಹ ಮೈಮನಗಳ ಸುಳಿಯಲ್ಲಿ ಎಚ್ ವೈ ಶಾರದಾ ಪ್ರಸಾದ್ ಅವರು ಪ್ರಿಂಟ್ ಮಾಡಿ ಅನುವಾದಿಸಿರೋದು. ರೇಖಾ ಅವರೇ, ಈಗ ಅವರಿಬ್ಬರ ಸ್ನೇಹದ ಬಗ್ಗೆ ಮಾತಾಡೋಣ. ಅಂದ್ರೆ ಅದು ನಿಮ್ಮ ಆಚೆಗೆ ಇರುತ್ತೆ, ಅದು ನಮ್ಮ ತಂದೆ ತಂದೆ ಅಥವಾ ತಾಯಿ ಅಥವಾ ನಮ್ಮ ಹಿರಿಯರ ಸ್ನೇಹ ನಮಗೆ ಪೂರ್ತಿಯಾಗಿ ನಮಗೆ ಈಗ ಸಿಗೋದಿಲ್ಲ, ಅದು ಬೇರೆ ಜಗತ್ತು. ಅಲ್ಲಿ ಬಾಂಬೆಗೆ ಬಂದಲ್ಲಿ ಇಬ್ರು ಒಟ್ಟಿಗೆ ಮಾತಾಡಿಕೊಂಡು ಯಾವಾಗಲೂ ಡಿಸ್ಕಷನ್ ಅದು ಇದು ಅವರಿಬ್ರು ಬಗ್ಗೆ ಇತ್ತು. ಮತ್ತೆ ಸಾಯಂಕಾಲ ಹೊತ್ತಿಗೆ ಅವರಿಬ್ರು ವಾಕಿಂಗ್ ಹೋಗ್ತಿದ್ರು, ಆ ನಾಯನ್ ಕರ್ಕೊಂಡು ದೂರ ಒಂದ್ 2 ಕಿಲೋಮೀಟರ್ ವಾಕ್ ಮಾಡಿ. ಅವಾಗ ಏನ್ ಮಾತಾಡ್ತಿರ್ ನಂಗೆ ಗೊತ್ತಿಲ್ಲ, ಆದ್ರೆ ಹೋಗ್ತಾ ಇದ್ರು. ಕರ್ನಾಟಕ ಸಂಘದಲ್ಲಿ ಏನಾದ್ರು ಮ್ಯೂಸಿಕ್ ಥಿಯೇಟರ್ ಏನಾದ್ರು ಪ್ರೋಗ್ರಾಮ್ ಇದ್ರೆ ಅದಕ್ಕೆಲ್ಲ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಿದ್ರು. ಮತ್ತು ಎಷ್ಟೋ ಸಲ ನಾವು ಜಾಗರ್ಸ್ ಪಾರ್ಕಿಗೆ ಹೋಗಿದ್ದೇವೆ. ಜಾಗರ್ಸ್ ಪಾರ್ಕ್ ನಲ್ಲಿ ಕುತ್ಕೊಂಡು ಇವ್ರು ಹೆಚ್ಚು ನಡೆಯೋದಿಲ್ಲ, ಕಾರಂತ್ರ ನಡೆಯೋದಿಲ್ಲ, ಓ ನಾನು ಇಲ್ಲೇ ಕುತ್ಕೊಳ್ತಾನೆ ನೀವು ಹೋಗಿ ನಡ್ಕೊಂಡ ಅಂತ. ಸೊ ನಾನು ಮತ್ತೆ ತಂದೆಯಲ್ಲಿ ರೌಂಡ್ಸ್ ಹಾಕುದು, ರೌಂಡ್ಸ್ ಹಾಕಿ ಯಾಕೆ ನನ್ನ ಫಾದರ್ ವಾಸ್ ಎ ಬಿಗ್ ವಾಕರ್, ಅವ್ರಿಗೆ ಕಮ್ಮಿ ಅಂದ್ರೆ ಒಂದು 4 ಕಿಲೋಮೀಟರ್ಸ್ ಅದು ನಡೀತಿದ್ರು. ಹಾಗಾಗಿ ಇವ್ರು ಇಲ್ಲಿ ಕುತ್ಕೊಳ್ಳೋದು, ಆಯ್ತಾ ಹಾ ಹೋಗೋ ಏನೋ ಮನೆಗೆ ಹೋಗುವ, ಹಾಗೆಲ್ಲ ಕಡಕ್ ಕಡಕ್ ಅವ್ರು ಅದೆಲ್ಲ ಸ್ಟಾಪ್ ಸ್ಟಾಪ್, ಇನ್ನು ಇದು ಮಾಡುವ, ಇನ್ನು ಮನೆಗೆ ಹೋಗ, ಇದು ಮಾಡುವ, ಹಾಗೆಲ್ಲ ಕಂಪಾರ್ಟ್ಮೆಂಟಲೈಸ್ಡ್. ಬಾಂಬೆಯಲ್ಲಿ ಕಾರಂತರಿಗೆ ಆಚಾರ ಅಂತ ಬಹಳಗಳಿರಿದ್ರು. ಅವರು ಬಹುಶಃ ಬರ್ಲಿನ್ ನಲ್ಲಿದ್ದವರು, ತಿರುಗಿ ಬಂದು ಮಲ್ಬಾರ್ ಹಿಲ್ ಅಲ್ಲಿದ್ದಂತೆ. ಆಚಾರ ಪತ್ನಿ ಮಾಗ್ದಾ ನಾಚ್ಮನ್ ಅಂತ ವಿದೇಶಿ ಮಹಿಳೆ, ಅವರು ಒಳ್ಳೆ ಆರ್ಟಿಸ್ಟ್ ಆಗಿದ್ರು. ಅದನ್ನ ನೋಡೋದಕ್ಕೆ ಇವರು ವರ್ಷಕ್ಕೊಂದ್ಸಲ ಹಿಂದೆ ಹೋಗಿ ಅವ್ರು ಪೇಂಟಿಂಗ್ ಮಾಡೋದನ್ನ ನೋಡ್ತಾ ಕೂರ್ತಿದ್ರಂತೆ. ಅವರು ಪೇಂಟಿಂಗ್ ಮಾಡುವುದನ್ನು ನಾನು ಬೆಪ್ಪನಂತೆ ನೋಡುತ್ತಾ ಕೂತುಕೊಳ್ಳುತ್ತಿದ್ದೆ ಅಂತ ಬರೆದಿದ್ದಾರೆ ಅವರು. ಅದೇ ರೀತಿ ಹೆಬ್ಬಾರರು ಪೇಂಟಿಂಗ್ ಮಾಡುವಾಗ ಇವರು ಯಾವ ರೀತಿ ಕೂತ್ಕೊಂಡು ನೋಡ್ತಾ ಕೂತ್ಕೊಂಡು ನೋಡ್ತಾ ಇದ್ರು? ನನ್ನ ತಂದೆಯವರು ಪೇಂಟಿಂಗ್ ಮಾಡ್ತಿದ್ರು, ಬಂದು ಕುತ್ಕೊಂಡ್ರು, ಸಿಗರೇಟ್ ಹೇಳಿದ್ರು, ಏನ್ ರೇ ಕಾರಂತ್ರ ಹೇಗಾಯ್ತು ಪೇಂಟಿಂಗ್, ಸಾಕಯ್ಯ ನೀನ್ ನಿಲ್ಸ ಸಾಕಿನ ಕುತ್ಕೊಳ್ಳಿ. ಅಪ್ಪನ ಇವ್ರು ಹೋದ್ರು, ಒಂದ್ 2 ಬ್ರಷ್ ಸ್ಟ್ರೋಕ್ಸ್ ಹಾಕಿದ್ರು, ಒಂದ್ ಕುತ್ಕೊಂಡ್ರು, ಸಿಗರೇಟ್ ಹೇಳಿದ್ರು, ಹಾಗೆ ಅವ್ರದ್ದು ನಡೀತಾ ಇತ್ತು ಸ್ಟೈಲ್ ಆಫ್ ಪೇಂಟಿಂಗ್. ಓ ಸ್ಮೋಕರ್, ಹೆವಿ ಸ್ಮೋಕರ್. ಆದ್ರೂ ಅಲ್ಲಿ ಬಂದ ಕೂಡಲೇ ಕಾಫಿ, ಸ್ವಲ್ಪ ಸ್ವಲ್ಪ ಕಾಫಿ ಅಷ್ಟೇ, 1 ounce ಕಾಫಿ. ಅವ್ರದ್ದು ತಮಾಷೆ ಸ್ವಭಾವ ಗೊತ್ತಲ್ಲ. ಅವರು ಮರಾಠಿ ನಾಟಕಗಳನ್ನು ನೋಡಿದ್ದೆ ಮುಂಬೈಯಲ್ಲಿ. ಮರಾಠಿ ನಾಟಕಗಳಲ್ಲಿ ಬಾಲಗಂಧರ್ವ ಅವರು ಬಂದು ರಂಗಗೀತೆಗಳನ್ನು ಹಾಡ್ತಾರಲ್ಲ,
ನಾಟ್ಯಸಂಗೀತ ನಾಟ್ಯ ಸಂಗೀತ ಅದನ್ನ ಇವರು ಆ ಬಾಲಗಂಧರ್ವ ಅನ್ನೋನು ಬಂದು ಒಂದೊಂದು ಹಾಡನ್ನು ತುಂಬಾ ಎಳೆಯುತ್ತಿದ್ದ ಅಂತ ಬರೆದಿದ್ದಾರೆ ಅವರು. ಅಂದ್ರೆ ಯಾರು ಜಾಸ್ತಿ ಆದ್ರೆ ಅವರಿಗೆ ಇಷ್ಟ ಆಗ್ತಿಲ್ಲ ತಮಾಷೆ ಮಾಡೋದು. ನಿಮ್ಮನ್ನು ಮಕ್ಕಳಾಗಿ ಏನಾದ್ರೂ ತಮಾಷೆ ಮಾಡಿದ್ದೀವಿ ಅವರು ಮಾಡ್ತಾ ಇದ್ರು. ಒಂದೊಂದ್ಸಲ ನಾವು ಹೀಗೆ ಲಂಚ್ಗೆ ಕುತ್ಕೊಂಡ್ರೆಲ್ಲ ಒಟ್ಟಿಗೆ ಕುತ್ಕೊಳ್ತೇವೆ ನಾವು ನೋಡುದು ಇವರು ಕಾರಂತರು ಇಷ್ಟೇ ಇಷ್ಟೇ ಹಾಕಿ ಹೇಳ್ತಾರೆ ಇಷ್ಟೇ ಸಾರು ಇಷ್ಟೇ ಇಷ್ಟೇ ಅಂತ ನಾವು ಹೀಗೆ ನೋಡುದು ಹಾಗೆ ನೋಡುದು. ಏ ನಿನ್ ಭರತನಾಟ್ಯಂ ಸ್ಟಾಪ್ ಮಾಡು ನಿಂದು ಭರತನಾಟ್ಯಂ ಅಂತ. ಹೆಬ್ಬಾರ್ ಅವರು ಹುಷಾರಿಲ್ಲಿದ್ದಾಗ ಅಂದ್ರೆ ಅವರ ಕೊನೆಯ ಕೆಲವು ಹೆಲ್ತ್ ಆರೋಗ್ಯ ಹದಗೆಟ್ಟಾಗ ತುಂಬಾ ಪಾಪ ಅವರು ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ ಅವರಿಗೆ ಮನೇಲಿ ಇರ್ತಾ ಇದ್ರು. ಆಗ ಅವರ ಮತ್ತು ಯಾಕೆ ಕಾರಂತರು ಆಗಿ ಇಲ್ಲಿದ್ರು ಇಲ್ಲಿ ಸಾಲಿಗ್ರಾಮದಲ್ಲಿ ಇದ್ರು. ಇವರು ಜಾಸ್ತಿ ಸಂಚಾರ ಮಾಡ್ತಿರ್ಲಿಲ್ಲ ಅವ್ರ ಕಾಲ್ಗಳಿಗೆ ಊತ ಇತ್ತು ಮತ್ತೆ ಕೆಲವು ಕಷ್ಟಗಳಿದ್ವು ಅವರಿಗೆ. ಆಗ ಅವರ ನಡುವಿನ ನಂಟು ಯಾವ ತರ ಇತ್ತು? ಪ್ರತಿ ರವಿವಾರ ಅವರದ್ದು ಫೋನ್ ಇತ್ತು. ಪ್ರತಿ ರವಿವಾರ 10 ಗಂಟೆ ಬೆಳಿಗ್ಗೆ ಇಲ್ಲಾದ್ರೆ 4 ಗಂಟೆ 4 ಗಂಟೆ 5 ಗಂಟೆ ಹೊತ್ತಿಗೆ ಅವರದೊಂದು ಟೆಲಿಫೋನ್. ಅಂದ್ರೆ ನಮಗೆ ಫೋನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಸಾಲಿಗ್ರಾಮದಲ್ಲಿ. ಅವ್ರು ಫೋನ್ ತಗೊಳ್ಳೋದಿಲ್ಲ ಯಾರಿದು ಅವ್ರು ಫೋನ್ ಮಾಡ್ತಾರೆ ಹಾಗೆ ಫೋನ್ ನೋ ರಿಸೀವಿಂಗ್ ಫೋನ್ಸ್ ಅಂತ. ನನ್ನ ತಂದೆಯವರಿಗೆ ಒಂದು 10 ಗಂಟೆ ಫೋನ್ ಬರ್ದಿಲ್ಲ, ಓ ಇವತ್ತು ಫೋನ್ ಬರಲಿಲ್ಲ, ಇಲ್ಲ 4 ಗಂಟೆಗೆ ಫೋನ್ ಬರ್ತದೆ ಅವರದ್ದು ಅಂತ. ಓಕೆ 4 ಗಂಟೆಗೆ ಬರಲಿಲ್ಲ, ಓ 4:30 ಬರ್ತದೆ ಅಂತ ಹಾಗೆ ಕಾಯ್ತಾ ಇದ್ರು ಅವರು. ಇವರು ಫೋನಿಗೆ ಫೋನ್ ಬಂದ್ರೆ ಅವ್ರು ಮಾತಾಡೋದು ಎರಡೇ ಶಬ್ದ, ಹೆಬ್ಬಾರೆ ಹೇಗಿದ್ರಿ, ಓ ಚೆನ್ನಾಗಿದ್ರಿ, ಹಾ ಓಕೆ ಆಯ್ತು ಕನ್ವರ್ಸೇಷನ್ ಫಿನಿಶ್. ಅಲ್ಲಿಗೆ ಬಹುಶಃ ಕಮ್ಯುನಿಕೇಶನ್ ಬಹಳ ಕಂಪ್ಲೀಟ್ ಆಗಿರ್ತಿತ್ತು. ಕಂಪ್ಲೀಟ್ ಅದ್ರಲ್ಲಿ ಅಷ್ಟರಲ್ಲಿ ಕಂಪ್ಲೀಟ್. ಆದ್ರೂ 2 ಶಬ್ದಕ್ಕೆ ನನ್ನ ಫಾದರ್ ಇಸ್ ಟು ವೇಟ್, ಕಾಯ್ತಾ ಇದ್ರು ಪ್ರತಿ ಸಂಡೆ ಕಾಯ್ತಾ ಇದ್ರು. ನೀವು ಕಲಾವಿದೆಯಾಗಿ ಬೆಳೆದ್ರಿ, ನಿಮ್ದೇ ಒಂದು ಶೈಲಿಯನ್ನು ರೂಪಿಸಿಕೊಂಡ್ರಿ. ಅಂದ್ರೆ ಇವರು ಕೆ ಕೆ ಹೆಬ್ಬಾರ್ ಮಗಳು ಬಿಡು ಅಂತ ಉಡಾಫೆ ಮಾಡುವವರು ಕೂಡ ಆಮೇಲೆ ಮೂಗಿನ ಮೇಲೆ ಬೆಲೆ ಇಟ್ಕೊಳ್ಳೋ ಹಾಗೆ ನೀವು ನಿಮ್ದೇ ಒಂದು ಶೈಲಿಯನ್ನು ರೂಪಿಸಿಕೊಂಡು ನಮ್ಮ ನಾಡಿನ ನಮ್ಮ ದೇಶದ ಒಂದು ಅತ್ಯುತ್ತಮ ಕಲಾವಿದೆಯಾಗಿ ರೂಪುಕೊಂಡಿದ್ದೀರಿ. ನಿಮ್ಮ ಎಕ್ಸಿಬಿಷನ್ಗೆ ಅಥವಾ ನಿಮ್ಮ ಕಲೆಗೆ ಕಾರಂತರು ಪ್ರತಿಸ್ಪಂದಿಸಿದ ಹೇಗೆ? ನನ್ನ ಲಾಸ್ಟ್ ಎಕ್ಸಿಬಿಷನ್ ಅಂದ್ರೆ ಇವರು 96 ನಲ್ಲಿ ಒಂದು ಶೋ ಇತ್ತು ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ 96 ಡಿಸೆಂಬರ್ ನಲ್ಲಿ. ನನ್ನ ತಂದೆ ಮಾರ್ಚಿಗೆ ತಿರಿಯೋದದು, ಇದು ಒಂದು 8 ತಿಂಗಳ ನಂತರ. ಎಕ್ಸಿಬಿಷನ್ ಅಲ್ಲಿ ನಂಗೆ ನಾನು ಕಾರ್ಡ್ ಕಳಿಸಿದ್ದೇನೆ ಇವರಿಗೆ, ಇನ್ವಿಟೇಷನ್ ಕಾರ್ಡ್ ಸಾಲಿಗ್ರಾಮಕ್ಕೆ. ಪ್ರತಿ ವರ್ಷ ನಾನೆಲ್ಲ ಕಾರ್ಡ್ಸ್ ನಂದೆಲ್ಲ ಅವರಿಗೆ ಹೋಗ್ತಿತ್ತು. ಸುಮಾರು ಲೆಟರ್ಸ್ ಇದೆ ಅವ್ರಿಗೆ, ನಂಗೆ ಬರೆದ ಲೆಟರ್ಸ್ ನನ್ನ ಹತ್ರ ಇದೆ. ಸೊ ಆ ದಿವಸ ನಾನು ಒಂದ್ ದಿವಸ ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ಶೋ ನಡೀತಾ ಇರುವಾಗ ಇಲ್ಲಿ ಸಡನ್ಲಿ ಯಾರ ಬಂದಾಗ ಆಯ್ತು, ಯಾರು ಬಂದು ನೋಡ್ತಾನೆ ಇವರು ಕಾರಂತರು ಬಂದಾರೆ, ಯಾಕೆ ಬಂದ್ರು ಅಲ್ಲಿ ನೋಡುವಾಗ ಡಾಕ್ಟರ್ ನಿಂಜೂರ್ ಅಂತ ಒಟ್ಟಿಗೆ ಇವರು ಬಂದ್ರು ಶೋ ನೋಡ್ಲಿಕ್ಕೆ ಬಂದ, ನಿನ್ ಪೇಂಟಿಂಗ್ಸ್ ನೋಡ್ಲಿಕ್ಕೆ ಅಂತ. ಸಾಲಿಗ್ರಾಮದಿಂದ ಇಲ್ಲಿ ಯಾಕೆ ಬಂತದ್ರು ಅಂತ ನಂಗೆ ಭಾರಿ ಖುಷಿ ಆಯ್ತು. ಬಿಕಾಸ್ ನನ್ನ ತಂದೆ ಬಂದಾಗೆ ಆಯ್ತು ನಂಗೆ. ಅಲ್ಲ ಅದಕ್ಕೆ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಇತ್ತು, ಅವ್ರು ಏನಾದ್ರು ಹೇಳಿದ್ರೆ ಅದನ್ನ ನೋಡಿ ಯಾಕೆ ಏನು ಎಂತದ್ದು? ಇಲ್ಲ ನಾನು ಅವ್ರು ಟೂ ಫ್ಲಾಬಗೇಸ್ಟೆಡ್. ಅವ್ರು ಬಂದಂದ್ರೆ ನಂಗೆ ಭಾರಿ ಖುಷಿ, ಅನ್ನೋದು ಹೇಗುಂಟು ಅದೆಲ್ಲ ಏನು ಕೇಳಲಿಲ್ಲ. ಅವ್ರು ಹೀಗೆ ನೋಡಿದ್ರು, ಕ್ವಾಯಿಟ್ಲಿ ವೆಂಟ್ ಔಟ್. ರೇಖಾ ಅವರೇ, ಕಾರಂತರಿಗೆ ಈ ಗಂಡು ಹೆಣ್ಣಿನ ಸಂಬಂಧ, ಅದರ ಮುಕ್ತತೆ ಮತ್ತು ಅದರೊಳಗಿನ ಬಂಧನ, ಇದೆರಡು ತುಂಬಾ ಕಾಡಿದ ಸಂಗತಿಗಳು. ಅವರು ಕೃತಿಗಳಲ್ಲಿ ಮತ್ತೆ ಮತ್ತೆ ಅದರ ಜಿಜ್ಞಾಸೆ ಮಾಡ್ತಾರೆ. ಶಿಲ್ಪಕ್ಕೆ ಬಂದಾಗ ಅವರು ಖುಜರಾಹು ಮತ್ತು ಅಲ್ಲಿ ಹೋದಾಗ ಅಲ್ಲಿ ಆ ಕಾಮಶಿಲ್ಪಗಳನ್ನು ನೋಡಿ ಅವರಿಗೆ ಮುಜುಗರ ಆಗ್ತದೆ. ಅದು ನನಗೆ ಬಹಳ ಕುತೂಹಲ ಅನಿಸ್ತದೆ. ಮುಜುಗರ ಆಗಿ ಒಂಥರ ಎಂಬರೇಸ್ಡ್ ಆಗಿದ್ದಾರೆ ಅವರು. ಮತ್ತು ಆಮೇಲೆ ಹೇಳ್ತಾರೆ, ಬದುಕಿನಲ್ಲಿ ಸರಸ ಜೊತೆಗೆ ವಿರಸ ಹೇಗೋ ಹಾಗೆ ಸೊಗಸಿನ ಜೊತೆಗೆ ಜಿಗುಪ್ಸೆಯೂ ಉಂಟು ಅಂತ ಒಂದು ತಾತ್ವಿಕ ಸಮಾಧಾನ ಮಾಡಿಕೊಂಡು ನಾನು ಮರಳಬೇಕಾಯಿತು ಅಂತ ಕೂಡ ಹೇಳ್ತಾರೆ. ಇದು ಸ್ವಲ್ಪ ಕುತೂಹಲ, ಯಾಕಂದ್ರೆ ಅವರು ಔಚಿತ್ಯದ ದೃಷ್ಟಿಯಿಂದ ಅವರು ಆ ಥರ ಹೇಳ್ತಾ ಇದ್ರು. ನಿಮ್ಗೇನು ಪ್ರಶ್ನೆ ಅಂತಂದ್ರೆ, ಕಲಾ ಜಗತ್ತಿನಲ್ಲಿ ನ್ಯೂಡ್ಸ್ ಅಥವಾ ನಗ್ನ ಚಿತ್ರಗಳು, ನಗ್ನ ಚಿತ್ರ ಕೂಡ ಒಳ್ಳೆ ಶಬ್ದ ಅಲ್ಲ, ನ್ಯೂಡ್ಸ್ ಅಂತ ಇಟ್ಕೋಣ, ಅಂದ್ರೆ ನಗ್ನ ಒಂದು ದೇಹದ ಬೇರೆಯ ಮಗ್ಗುಲುಗಳನ್ನ ನೋಡುವಂತ ಒಂದು ಮಾಧ್ಯಮ. ಈ ನ್ಯೂಡ್ಸ್ ಗಳಿಗೆ ಕಾರಂತದ್ದು ರೆಸ್ಪಾನ್ಸ್ ಏನಾದ್ರು ಇತ್ತದ್ದು ಏನಾದ್ರು ನಿಮ್ಗೆ ಗೊತ್ತಾ? ಪೇಂಟಿಂಗ್ ನನ್ನ ತಂದೆಯವರು ಅಷ್ಟು ನ್ಯೂಡ್ಸ್ ಮಾಡ್ಲಿಲ್ಲ, ಡ್ರಾಯಿಂಗ್ ನಲ್ಲಿ ಸ್ವಲ್ಪ ಇತ್ತು ಅಷ್ಟೇ, ಬಟ್ ಆಯಿಲ್ ಪೇಂಟಿಂಗ್ಸ್ ನಲ್ಲಿ ಇರ್ಲಿಲ್ಲ. ಅದ್ರ ಪ್ರಕಾರ ನೋಡಿದ್ರೆ ಈ ಕೆ ಎಚ್ ಆರ್ ಅಂತ ಇದ್ರು ಬಾಂಬೆಯಲ್ಲಿ, ವೆರಿ ಫೇಮಸ್, ಸ್ಟಿಲ್ ಲೈಫ್ ಮಾಡ್ತಿದ್ರು ಮತ್ತೆ ನ್ಯೂಡ್ಸ್, ಅದಕ್ಕೆ ಫೇಮಸ್. ಮತ್ತೆ ಇವ್ರು ಕಾರಂತರು ಮತ್ತೆ ನನ್ನ ತಂದೆಯವರು ಎಕ್ಸಿಬಿಷನ್ಸ್ ಹೋಗ್ತಾ ಇದ್ರು, ಅವರ ಪೇಂಟಿಂಗ್ಸ್ ಎಲ್ಲ ನೋಡಿದ್ದಾರೆ. ಖಾದಿ ಎಕನಾಮಿಕ್ಸ್ ಬಗ್ಗೆ ಗಾಂಧಿ ಇವರಿಗೆ ನಮ್ಮ ಸ್ವಲ್ಪ ಯಾವಾಗ್ಲೂ ಸಿಟ್ಟಿತ್ತು ಕಾರಂತರಿಗೆ. ಅದು ಎಕನಾಮಿಕ್ಸ್ ಎಕನಾಮಿಕಲಿ ಅದು ವೈಬಲ್ ಅಲ್ಲ ಅಂತ ಅವ್ರದ್ದೊಂದು ಥಿಯರಿ ಇತ್ತಂತೆ ಮೊದ್ಲಿಂದಲೂ. ಬಟ್ ನಿಮ್ಮ ನಿಮ್ಮ ಮನೆಯೊಳಗಿನ ಖಾದಿ ಅದ್ರ ಬಗ್ಗೆ ಹೇಳಿ. ಮತ್ತು ಎಕನಾಮಿಕಲಿ ನಂಗೆ ಗೊತ್ತಿಲ್ಲ ಅದ್ರ ವಿಷಯ, ಬಟ್ ನನ್ನ ತಂದೆ ಸ್ವಲ್ಪ ಗಾಂಧಿ ಐಟ್ ಹಾಗೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಸೊ ನಾವು ಸಂಡೆ ಇರುವಾಗ ನಮಗೆಲ್ಲ ಈಗಿನ ಕಾಲದ ಮಕ್ಕಳ ಹಾಗೆ ಎಲ್ಲ ಡ್ರೆಸ್ಸಸ್ ಆ ಡ್ರೆಸ್ಸಸ್ ಅದೆಲ್ಲ ಏನಿರಲಿಲ್ಲ. ಸ್ಕೂಲಿಗೆ ಹೋಗುವಾಗ ಯೂನಿಫಾರ್ಮ್ ಹಾಕೊಂಡು ಹೋಗೋದು, ಮನೆಗೆ ಬಂದ ಕೂಡಲೇ ಡ್ರೆಸ್ಸಸ್ ನಾವು ಕೇಳೋದೇ ಅದು
ಆ ವಿಚಾರ ನಮಗೆ ಬರ್ಲಿಲ್ಲ, ಟಿವಿ ಇರ್ಲಿಲ್ಲ ನೋಡಿ ಆ ದಿವಸ, ಆ ಟೈಮ್ ನಲ್ಲಿ ಟಿವಿ ಇರ್ಲಿಲ್ಲ, ನಮಗೆ ಎಕ್ಸ್ಪೋಜರ್ ಇರ್ಲಿಲ್ಲ ಈ ಡ್ರೆಸ್ಸಸ್ ಈ ಫ್ಯಾಷನ್ ಹೌಸಸ್ ಅದ್ರ ವಿಷಯ ಏನ್ ಗೊತ್ತಿರ್ಲಿಲ್ಲ. ಸೊ ಪ್ರತಿ ಸಲ ನನ್ನ ತಂದೆ ಅವ್ರು ತಗೊಂಡು ಹೋಗುದು ಖಾದಿ ಭಂಡಾರಕ್ಕೆ, ಖಾದಿ ಭಂಡಾರ ನಿಮ್ ಮಕ್ಕಳೈತೆ ತಗೊಳ್ಳಿ ಏನಾದ್ರು ಡ್ರೆಸ್ಸಸ್ ಅಂತ, ಇಷ್ಟಿಷ್ಟು ದಪ್ಪ ದಪ್ಪ ಡ್ರೆಸ್ಸಸ್ ಹಾಕೊಂಡು ನಾವು ತಿರುಗುದು, ಅದೇ ನಮ್ಮ ಯೂನಿಫಾರ್ಮ್. ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಅಂದ್ಮೇಲೆ ಅದು ಮನೆಗೆ ಬಂದ ಮೇಲೆ ಈ ಯೂನಿಫಾರ್ಮ್ ಖಾದಿ ಯೂನಿಫಾರ್ಮ್. ಅದನ್ನ ನೋಡಿ ಕಾರಂತರು ಒಂದೊಂದ್ಸಲ ಹೇಳ್ತೀರಿ, ಏನ ನೀವೆಲ್ಲ ಜಮ್ಖಾನ ಹಾಕೊಂಡು ತಿರುಗ್ತೀರಿ, ಬೇರೆ ಡ್ರೆಸ್ಸಸ್ ಅಲ್ವಾ ನಿಮ್ಗೆ ಜಮ್ಖಾನ ಹಾಕ್ತೀರಿ. ಹೌದ, ಎಷ್ಟು ಚಂದ ಉಂಟಿದ್ದು ಬ್ಲೂ ರೆಡ್ ಎಲ್ಲ ಹಾಕೊಂಡಿದ್ದೇವೆ ನಾವು, ಶಶಿ ಅದೇನು ಚಂದ ಇಲ್ಲ ಅಂತ. ಓಕೆ ಓಕೆ, ಪಾಪ ನಾನು ರೋಗಿ ಹೇಳ್ತಿದ್ದೆ ನಮಗೆ ನೆಕ್ಸ್ಟ್ ಟೈಮ್ ನೀವು ತಗೊಂಡು ಹೋಗ್ಬೇಡಿ ಖಾದಿ ಭಂಡಾರಕ್ಕೆ, ನೀವು ಬೇರೆ ಡ್ರೆಸ್ಸಸ್. ಹೆಬ್ಬಾರ್ ಮತ್ತು ಕಾರಂತರ ಸ್ನೇಹದಲ್ಲಿ ನೀವು ಹೇಳಿದ ಹಾಗೆ ಮಾತು ಬಹಳ ಕಡಿಮೆ ಇತ್ತು ಅಂತ ನೀವು ಹೇಳ್ತೀರಿ. ಎಲ್ಲಿ ಮಾತು ಕಡಿಮೆ ಇರ್ತದೋ ಮೌನ ಜಾಸ್ತಿ ಇರ್ತದೋ ಅಲ್ಲಿ ಪತ್ರಗಳು ಸ್ವಲ್ಪ ವಿಶೇಷವಾಗಿರ್ತವೆ. ಅವರಿಬ್ಬರ ನಡುವೆ ಪತ್ರ ವ್ಯವಹಾರ ಈ ಕಾಗದ ಬರೆಯುವುದೆಲ್ಲ ಇತ್ತ, ಇದ್ದಿದ್ರೆ ಯಾವ ತರ ಇರ್ತಿತ್ತು ಇಬ್ರಿಗೆ? ಇವ್ರ ಕಾಗದ ಹೋದ ಕೂಡಲೇ ಅವ್ರದ್ದು ರಿಪ್ಲೈ ಬಂದಾಯ್ತು, ಇವ್ರ ರಿಪ್ಲೈ ಬಂದ ಕೂಡಲೇ ಇವ್ರ ಕಾಗದ ಹೋಯ್ತು. ನನ್ನ ತಂದೆಯವ್ರ ಕಾಗದ ಬರೆಯುದಂದ್ರೆ ವಿವಸಕ್ಕಾಗಿ ಡೀಟೇಲ್ ಲೆಟರ್, ಅವರದು ಏನ್ ಬರೀತಾರೆ ನಂಗೆ ಗೊತ್ತಿಲ್ಲ, ಬಟ್ ಡೀಟೇಲ್ ಆಗಿ ಬರೀತಾ ಇದ್ರು. ಅವರ ಡ್ರಾಯಿಂಗ್ಸ್ ಸ್ಕೆಚಸ್ ಎಲ್ಲ ಮಾಡಿ ಅವರ ಲೆಟರ್ ಬರುವಾಗ ಎಡೇ ಲೈನು ಎಡೇ ಲೈನ್ ಅಲ್ಲಿ ಬುಕ್ಸ್ ಇಡ್ತಾರೆ ಎಲ್ಲ, ಒಂದ್ ಕಾರ್ಡು ಬರುವಾಗ ಐ ಆಮ್ ಕಮಿಂಗ್ ಸೊ ಅಂಡ್ ಸೋ ಡೇ ಆಯ್ತು ಫಿನಿಶ್ ಈ ಟೈಮ್ ನಲ್ಲಿ ಬರ್ತಾನೆ ಅಂತ ಅಷ್ಟೇ ಅವ್ರದ್ದು ಹೆಚ್ಚೇನೇ ಇಲ್ಲ. ಕಾರಂತರದ್ದು ಗೊತ್ತಿಲ್ಲ, ಕೆಲವೊಂದ್ಸಲ ಸ್ವಲ್ಪ ಸಿಟ್ಟು ಸಿಡುಕು ಎಷ್ಟೋ ಹತ್ತಿರದ ಜನಗಳು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಿದೆ. ಯಾಕಂದ್ರೆ ಅವರು ಮಾರ್ಥಾ ಆಸ್ಟನ್ ಅಂತ ಒಬ್ಬ ಡಾನ್ಸರ್ ಅವಳು, ಅವಳು ಯಕ್ಷಗಾನ ಕಲಿಯೋಕೆ ಬಂದು ಕಾರಂತರ ಜೊತೆಗೆ ಇದ್ದು ಆಮೇಲೆ ಒನ್ ಡೇ ಅವಳಿಗೆ ಕಾರಂತರ ಮೇಲೆ ಏನು ಸಹಮತ ಇರ್ಲಿಲ್ಲ, ಕಾರಂತರ ಯಕ್ಷಗಾನ ಹಾಳು ಮಾಡ್ತಿದ್ದಾರೆ ಅಂತ ಇಲ್ಲೇ ಹೇಳೋಕೆ ಶುರು ಮಾಡ್ಬಿಟ್ರು. ಆ ಕಾರಂತರಿಗೆ ಬೇಜಾರಾಯ್ತು. ಸೊ ಮಾರ್ಥ ಅಷ್ಟನ್ ತಿರುಗಿ ಹೋದ್ಮೇಲೆ ಮತ್ತೆ ತಿರುಗಿ ಬರಬೇಕಾದ್ರೆ ಅವರಿಗೆ ಈ ಕಾರಂತರ ಹೋಗ್ಲಿಕ್ಕೆ ಹೆದರಿಕೆ. ಆಗ ಅವರು ಹೆಬ್ಬಾರಿಗೆ ಒಂದು ಪತ್ರ ಬರೀತಾರೆ, ನಾನೀಗ ಈ ಸಲ ಬಂದಾಗ ಏನ್ ಮಾಡುದು ನಿಮ್ಮಲ್ಲಿ ಇರ್ಲಿಲ್ಲ ಅಂತ ಒಂದು. ಅದಕ್ಕೆ ಹೆಬ್ಬಾರು ಬಹಳ ಸುಂದರವಾದ ಪತ್ರ ಬರೆದಿದ್ದಾರೆ. ಹೆಬ್ಬಾರ್ ಏನ್ ಬರೀತಾರೆ ಅಂತಂದ್ರೆ, ಕಾರಂತರ ನೀವು ಅರ್ಥ ಮಾಡ್ಕೊಳ್ಳೇ ಇಲ್ಲ, ಅವರು ಅವ್ರ ಸಿಟ್ಟನ್ನು ಅರ್ಥ ಮಾಡ್ಕೋಬೇಕು, ಅವ್ರ ಹಿಂದಿನ ಪ್ರಾಮಾಣಿಕ ಕಳಕಳಿ ನೀವು ನೋಡಬೇಕು. ಇಷ್ಟಾಗಿಯೂ ನಿಮ್ಗೆ ಈಗ ನಮ್ಮ ಮನೆಗೆ ಬರಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟ ವಿಷಯ ಅಂತ ಹೇಳಿ ಬಹಳ ಕ್ಲೀನ್ ಆಗಿ ತಾನು ಕಾರಂತರ ಪರ ಅನ್ನೋದನ್ನ ಹೆಬ್ಬಾರರು ಅಲ್ಲಿ ಸೂಚಿಸಿದ್ದಾರೆ. ಇಂಥ ಕಾರಂತ ಮತ್ತು ಹೆಬ್ಬಾರರ ಸ್ನೇಹ ಬಹಳ ಸಹಯೋಗದಲ್ಲಿದ್ದದ್ದು, ಅದು ರೇಖೆ ಬಣ್ಣ ಎಲ್ಲ ಮೀರಿತ್ತು. ಈಗ ನಿಮಗೆ ಕೇಳಿದ್ರೆ ಅವರ ಆ ಸ್ನೇಹ, ಯಾಕಂದ್ರೆ ನಮ್ಮ ಕಾಲದ ಸ್ನೇಹ ಎಲ್ಲ ಕಾಮಕಾವಸ್ಥೆಯ ಸ್ನೇಹ, ಕಾರ್ಯಕಾರಣದ ಸ್ನೇಹಗಳು, ಇಂಥ ಈ ಕಾಲದಲ್ಲಿ ಅವರ ಸ್ನೇಹದ ಮುಖ್ಯ ವರ್ಚು ಏನು ಅಂತ ಕೇಳಿದ್ರೆ ನಿಮ್ಗೆ ಏನ್ ಹೇಳ್ತೀರಿ? ನಾನು ಹೇಳ್ತೀನಿ, ನೋ ಎಕ್ಸ್ಪೆಕ್ಟೇಷನ್. ಅವರೊಂದು ಇಂಟೆಲೆಕ್ಚುಲಿ ಅವರದ್ದು ಅಷ್ಟು ಕಾಮನ್ ಇಂಟ್ರೆಸ್ಟ್ ಇತ್ತು, ವೈಬ್ರೇಷನ್ಸ್ ವೆರಿ ಗುಡ್, ಹಾಗೆಲ್ಲ ಇರುವಾಗ ಅವರಿಗೂ ಇವರದ್ದು ಏನು ಬೇಡ ಇತ್ತು ಎಕ್ಸೆಪ್ಟ್ ಇಂಟೆಲೆಕ್ಚುಯಲ್ ಫುಡ್. ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್, ಬೇರೆ ಏನು ಎಕ್ಸ್ಪೆಕ್ಟೇಷನ್, ಮೆಟೀರಿಯಲ್ ಏನು ಬೇಡ. ಹೌದು, ಅಂದ್ರೆ ಪರಸ್ಪರರಿಂದ ಏನನ್ನೂ ಅಪೇಕ್ಷೆ ಇಟ್ಟುಕೊಳ್ಳದಂತಹದ್ದೇ ಅವರ ಸ್ನೇಹದ ನಿಜವಾದ ಒಂದು ಗುಣ ಅನ್ನೋದನ್ನ. ತುಂಬಾ ಧನ್ಯವಾದಗಳು ರೇಖಾ. ಈ ರೇಖೆಗಳ ರಾಜ್ಯದಲ್ಲಿ ಆ ಇಬ್ಬರು ಮಹಾಚೇತನಗಳನ್ನ ನಮಸ್ಕರಿಸ್ತಾ ನಮ್ಮ ಮಾತನ್ನ ಇಲ್ಲಿ ಮುಗಿಸೋಣ. ನಮಸ್ಕಾರ.